ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೀಲು ಕಿಚನ್. ಇವತ್ತು ಕರ್ಬೇವಿನ ಸೊಪ್ಪಿನಿಂದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕರ್ಬೇವಿನ ಸೊಪ್ಪು ಅಂದ ತಕ್ಷಣ ಎಲ್ಲರೂ ಒಗ್ಗರಣೆಗೆ ಹಾಕಿದ ತಕ್ಷಣ ಪಕ್ಕಕ್ಕಿಡೋರೆ ಜಾಸ್ತಿ, ಆದರೆ ಅದನ್ನು ರುಬ್ಬಿ ನಾವು ಚಿತ್ರಾನ್ನ ಮಾಡಿಬಿಟ್ರೆ ಯಾರೂ ಏನೂ ಎತ್ತಿಡೋಲ್ಲ, ಎಲ್ರಿಗೂ ಕರ್ಬೇವಿನ ಸೊಪ್ಪಿನ ಬೆನಿಫಿಟ್ಟು ಸಿಗುತ್ತೆ. ಹಾಗೆ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ 4 ಹಸಿಮೆಣಸಿನಕಾಯಿ, 1 ಅಷ್ಟು ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು ಆಪ್ಷನಲ್ಲಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಇದಕ್ಕೆ ನಿಮ್ಮಿಷ್ಟ. ಹಾಗೆ 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1/4 ಸ್ಪೂನಷ್ಟು ಅರಿಶಿನ. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳೋಣ. ಈಗ ಇದು ಈ ಪೇಸ್ಟು ತಯಾರಾಗಿದೆ. ಈಗ ನಾವು ಒಂದು ಪ್ಲೇಟಿಗೆ ಇದನ್ನು ಎತ್ತಿಟ್ಕೊಳ್ಳೋಣ. ಈ ಥರ ಎತ್ತಿಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಳ್ಳೋಣ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ, ಹಾಗೆ ಸ್ವಲ್ಪ ಜೀರಿಗೆ. ನೆಕ್ಸ್ಟು ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಕಡಲೆಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ. ಕಡಲೆಬೇಳೆ ಕಡಲೆಬೀಜ ನಿಮಗೆ ಹೇಗೆ ಬೇಕಾಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತ ಇದ್ದೀನಿ ಇಲ್ಲಿ. ಇದು ಸ್ವಲ್ಪ ಈ ಥರ ಸೌಟಲ್ಲಿ ತಿರುಗಿಸ್ಕೊಳ್ಳೋಣ. ಹಾಗೆ ನಾವು ರುಬ್ಬಿರೋಂಥ ಈ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ನಾವು ಕರಿಬೇವಿನ ಸೊಪ್ಪು ರುಬ್ಬಿ ನಾವು ಎಣ್ಣೆಗೆ ಈ ಥರ ಹಾಕಿದ ತಕ್ಷಣ ಅದು ಕಹಿಯೆಲ್ಲ ಎಣ್ಣೆನಲ್ಲೇ ಬಿಟ್ಕೊಳ್ಳುತ್ತೆ, ಕಹಿಯೆಲ್ಲ ಹೋಗುತ್ತೆ, ಸ್ವಲ್ಪ ಕೂಡ ಕಹಿ ಇರಲ್ಲ. ಕರಿಬೇವಿನ ಸೊಪ್ಪು ನಾನು ಮೊದಲೇ ಹೇಳಿದಾಗೆ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಅದು ಫ್ರೈ ಆಗೋ ಥರ ನಾವು ಸೌಟಲ್ಲಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ, ಹಾಗೆ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ನಂತರ 1 ಲಿಂಬೆಹಣ್ಣನ್ನ ನಾನು ಈ ಥರ ಹಿಂಡಿ ಹಾಕ್ಕೊತ ಇದ್ದೀನಿ. ಹಿಳ್ಳಿಕಾಯಿ ಇದ್ದರೆ ಹಿಳ್ಳಿಕಾಯಿ ಸಹ ಹಾಕ್ಕೋಬೋದು. ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಅನ್ನನ ಈ ಥರ ನೀವು ಚಿತ್ರಾನ್ನಕ್ಕೆ ಉದ್ರುದ್ರಾಗಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಗೊಜ್ಜೆಷ್ಟು ಬೇಕಷ್ಟು ನಿಮ್ಮ ಮನೆಗೆ ನಿಮ್ಮ ರುಚಿಗೆ ನೀವು ಎಷ್ಟು ಬೇಕಷ್ಟು ರೈಸು ಎಷ್ಟು ಬೇಕಷ್ಟು ಗೊಜ್ಜುನ ಹಾಕಿ ಕಲಿಸ್ಕೋಬೋದು. ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪನೂ ಬೇಜಾರಾಗಲ್ಲ ತಿನ್ನೋಕ್ಕೆ. ನೋಡಿ ಹೇಗೆ ಉದ್ರುದ್ರಾಗಿ ರೆಡಿಯಾಗಿದೆ. ನಾನೀಗ ನನ್ನ ಮಗಂಗೆ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನನ್ನ ಮಗಂಗಂತೂ ಇದು ತುಂಬ ಫೇವ್ರೇಟ್ ಚಿತ್ರಾನ್ನ ಅಂತಲೇ ಹೇಳ್ಬೋದು, ಯಾವಾಗಲೂ ಇದನ್ನು ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರೂ ಕೂಡ ಸ್ವಲ್ಪನೂ ಬೇಜಾರಾಗ್ದಲೇ ನಾವು ತಿನ್ಬೋದು. ಮನೇಲಿ ಒಂದೇ ಥರ ಚಿತ್ರಾನ್ನ ಬೋರಾದಾಗ, ನಿಮ್ಮನೇಲಿ ಕರಿಬೇವಿನ ಸೊಪ್ಪು ಯಾವಾಗಾದರೂ ಜಾಸ್ತಿ ತಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.